ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಪ್ರತಿ ಶನಿವಾರ ರಾತ್ರಿ 11 ರಿಂದ 12 ಗಂಟೆಯ ಅವಧಿಗೆ ನಿಮ್ಮ ಜೊತೆ ನಾನಿರ್ತೀನಿ. ನನ್ನ ಜೊತೆ ಖ್ಯಾತ ಸ್ತ್ರೀರೋಗ ಹಾಗೂ ಲೈಂಗಿಕ ರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಇರ್ತಾರೆ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆ, ವೈಯಕ್ತಿಕ, ವ್ಯಕ್ತಿಗತ, ಲೈಂಗಿಕ ಅಥವಾ ಸಂತಾನಹೀನತೆಯ ಸಮಸ್ಯೆ ಇರಬಹುದು, ಪರಿಹಾರ ನಮ್ಮಲ್ಲಿದೆ. 1 ಗಂಟೆಯ ಕಾಲಾವಕಾಶ ಇದೆ, ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಬನ್ನಿ ಹಾಗಾದರೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ಈಗಾಗಲೇ ಹೇಳಿದಂತೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ನಮ್ಮ ಜೊತೆ ಕಾಯ್ಕೊಂಡು ಕೂತಿದ್ದಾರೆ. ಪದ್ಮಿನಿ ಪ್ರಸಾದ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸಾಕಷ್ಟು ಜನ ಕಾಲರ್ಸ್ ಈಗಾಗಲೇ ರೆಡಿ ಇದ್ದಾರೆ, ಯಾಕೆಂದರೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಪ್ರತಿ ಶನಿವಾರ ರಾತ್ರಿ 11 ರಿಂದ 12 ಗಂಟೆ ತನಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕಾಲರ್ಸ್ ರೆಡಿ ಇದ್ದಾರೆ. ಕಾಲರ್ಸ್ಗಳನ್ನ ಕರೆಗಳನ್ನ ಸ್ವೀಕರಿಸೋಕ್ಕೂ ಮೊದಲು ನಮಗೆ ಬಂದಿರತಕ್ಕಂಥ ಪತ್ರಗಳಲ್ಲಿ ಅನೇಕರು ಈ ಬಾರಿ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ಅಷ್ಟು ಪತ್ರಗಳ ಸಾರಾಂಶವಾಗಿ ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಲೈಂಗಿಕ ತೃಪ್ತಿ ಅನ್ನೋದು ಮಹಿಳೆಯರಿಗಿಂತ ಪುರುಷರಿಗೆ ಬೇಗ ಆಗೋಗುತ್ತೆ. ಸೊ ಇದಕ್ಕೆ ಏನು ಕಾರಣ, ಮುಖ್ಯವಾಗಿ ಮಹಿಳೆಯರಿಗೆ ಸಂಪೂರ್ಣ ತೃಪ್ತಿ ಪಡಿಸೋದಕ್ಕೆ ಪುರುಷರು ಏನು ಮಾಡಬೇಕು, ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಪುರುಷರಿಗೆ ಸೋಲು ತಪ್ಪಿಸೋದಕ್ಕೆ ಆಗದೇ ಇಲ್ವಾ ಅಂತ ಒಂದು ಹಾಸ್ಯಭರಿತವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವಾಗ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಅನ್ನೋದನ್ನು ಒಂದು ಕಲೆ ಅಂತ ಹೇಳ್ತಾರೆ. ಅಂದರೆ ಅದನ್ನು ಇಬ್ಬರು ಅದನ್ನು ಆ ಕಲೆ ಅರ್ತುಕೊಂಡಾಗ ಇಬ್ಬರಿಗೂ ತೃಪ್ತಿ ಭಾವನೆ ಬರೋದಕ್ಕೆ ಖಂಡಿತ ಸಾಧ್ಯವಾಗತ್ತೆ. ಬಹಳಷ್ಟು ಜನ ಗಂಡಸರಿಗೆ ಕೆಲವು ವಿಷಯಗಳು ಇದರೊಳಗೆ ಗೊತ್ತಿರಲ್ಲ. ಎಷ್ಟೋ ಜನ ಹೆಂಗಸರು ಇದು ಬಂದಾಗ ನನಗೆ ತೃಪ್ತಿ ಭಾವನೆ ಇಲ್ಲ, ನನ್ನ ಫ್ರೆಂಡ್ಸ್ ಹಿಂಗೆ ಹೇಳಿದರು, ನನ್ನ ಫ್ರೆಂಡ್ಸ್ ಹಂಗೆ ಹೇಳಿದರು, ಸೊ ನನಗೇನು ಆ ಥರ ಇದುವರೆಗೂ ಏನು ಅನಿಸೇ ಇಲ್ಲ ಅನ್ನೋ ರೀತಿ ಕೆಲವು ಸಲ ಬಂದು ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ಆ ಥರ ಮಾಡಿದಾಗ ಈ ಮಾಡಬಾರ್ದು ಅಂತಲ್ಲ, ಗಂಡಸರಿಗೆ ಕೆಲವು ವಿಷಯಗಳು ಅದ್ರ ಬಗ್ಗೆ ಹೆಚ್ಚಿನ ಅರಿವಿರೋದಿಲ್ಲ. ಹಾಗಾಗಿ ಒಂದು ಸಂಭೋಗ ಕ್ರಿಯೆ ಅಂದರೆ ಒಂದು ಬರೀ ಒಂದು ನಿಮರುವಿಕೆ ಅಥವಾ ಯೋನಿ ಪ್ರವೇಶ ಅಥವಾ ಸ್ಕಲನ ಅದಷ್ಟೊಳಗೆ ಮಾತ್ರ ಮುಗಿದೋಯ್ತು ಅನ್ನೋ ಥರ ಅನ್ಕೊಂಡೆ. ಅದಕ್ಕೆ ಮುಂಚೆ ಯಾವಾಗಲೂ ಏನಾಗುತ್ತೆ, ಒಂದು ಗಂಡು ಹೆಣ್ಣಿನಲ್ಲಿ ಒಂದು ವ್ಯತ್ಯಾಸ ಇದೆ. ಗಂಡಿಗೆ ಬಹಳ ಬೇಗ ಒಂದು ಉದ್ರೇಕದ ಹಂತ ತಲುಪಕ್ಕೆ ಸಾಧ್ಯವಾಗುತ್ತೆ, ಆದರೆ ಹೆಣ್ಣಿಗೆ ಸ್ವಲ್ಪ ಸಮಯ ಬೇಕು ಆ ಉದ್ರೇಕದ ಹಂತ, ಒಂದು ಆ ಲೈಂಗಿಕ ಆಸಕ್ತಿಯಿಂದ ಹಿಡಿದು ಅವಳು ಉದ್ರೇಕದ ಹಂತ ತಲುಪೋದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ. ಅವಳಿಗೋಸ್ಕರವಾನೇ ಇರೋದು ಫೋರ್ ಪ್ಲೇ ಅಥವಾ ಮುನ್ನಲಿವು ಅಂತ ಹೇಳ್ತಾರೆ. ಹಾಗಾಗಿ ದೇಹದ ಕೆಲವು ಭಾಗಗಳಲ್ಲಿ ಒಂದು ಉದ್ರೇಕವನ್ನು ಮೂಡಿಸುವಂತ ಜಾಗಗಳು ದೇಹದಲ್ಲಿದೆ. ಅದು ಏನಾಗುತ್ತೆ, ಅದು ಮಿದುಳಿನಲ್ಲಿರುವಂತ ಈ ಸೆಕ್ಸ್ ಸೆಂಟರ್ ಅಂತ ಹೇಳ್ತೀವಿ, ಅದನ್ನ ಲೈಂಗಿಕತೆಗೆ ಸಂಬಂಧಪಟ್ಟ ಒಂದು ಅದು ಕೇಂದ್ರ. ಅದನ್ನ ಉದ್ರೇಕ ಮಾಡೋದಕ್ಕೆ ಕೆಲವು ಹಾರ್ಮೋನುಗಳನ್ನ ಉದ್ರೇಕ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಅವಳ ದೇಹದ ಕೆಲವು ಭಾಗಗಳನ್ನ, ಅದು ಒಂದು ಸ್ತ್ರೀಯಿಂದ ಇನ್ನೊಂದು ಸ್ತ್ರೀಗೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಆಗ್ಬೋದು. ಒಂದು ಸ್ತ್ರೀಗೆ ಒಂದು ತರದ ಉದ್ರೇಕ ಮಾಡೋದು ಇಷ್ಟವಾದ್ರೆ ಇನ್ನೊಂದು ಸ್ತ್ರೀಗೆ ಅದನ್ನ ಅವರು ಮಾಡಿ ಅವರು ಟ್ರಯಲ್ ಎರರ್ ಮೆಥಡ್ ಅಂತಾರಲ್ಲ, ಆ ರೀತಿ ಅವರುಗಳು ಕಲ್ತ್ಕೊಳ್ತವೆ. ಆದ್ರಿಂದ ಫೋರ್ ಪ್ಲೇ ಅನ್ನೋದು ಹೆಂಗಸಗೋಸ್ಕರ ಇರುವಂತದ್ದು, ಅದು ಬಹಳ ಮುಖ್ಯವಾಗತ್ತೆ. ಅದು ಎಷ್ಟೋ ಜನ ಗೊತ್ತಲ್ಲ, ಬಹಳ ಬೇಗ ಅವರು ಒಂದು ಸಂಭೋಗ ಕ್ರಿಯೆ ಮುಗಿಸಿದಾಗ ಒಂದು ಸ್ತ್ರೀ ಇನ್ನೂ ಆ ಉದ್ರೇಕದ ಹಂತ ತಲುಪೇ ಇರೋದಿಲ್ಲ. ಹಾಗಾಗಿ ಅವಳಿಗೆ ಏನಾಗುತ್ತೆ, ಅದು ಅಂತ ಸಮಯದಲ್ಲಿ ಕೆಲವು ಸಲ ಈ ನೋವಿನ ಸಂಭೋಗ ಅಥವಾ ನೋವು ಉರಿ ಬರುವಂತ ಸಾಧ್ಯತೆಗಳಿರುತ್ತೆ. ಅವಾಗ ಅವಳು ಹೆಚ್ಚಿಗೆ ಅದನ್ನ ತೃಪ್ತಿ ಅನುಭವಿಸೋದಕ್ಕಾಗಲ್ಲ. ಒಂದು ಇನ್ನೂ ಒಂದು ಏನಂತ ಹೇಳಿದ್ರೆ, ಇದೆಲ್ಲ ಇದ್ರೂ ಕೂಡ ಬಹಳ ಬೇಗ ಕೆಲವು ಸಲ ಸ್ಕಲನ ಆದರೆ ಅಥವಾ ಬಹಳ ಬೇಗ ಅವ್ರ ಸಂಭೋಗ ಕ್ರಿಯೆ ಮುಗಿಸಿದಾಗ ನಂತರ ಒಂದು ಫೋರ್ ಪ್ಲೇ ತರನೇ ಆಫ್ಟರ್ ಪ್ಲೇ ಅನ್ನೋದು ಒಂದು, ನಂತರ ಕೂಡ ಒಂದು ಆ ಸ್ತ್ರೀ ಜೊತೆ ಇನ್ನು ಸ್ವಲ್ಪ ಹೆಚ್ಚಿನ ಕಾಲ ಅಥವಾ ಚಟುವಟಿಕೆಯಲ್ಲಿ ಕಾಲ ಕಳೆದಾಗ ಆಗ ಸ್ತ್ರೀನ ಆ ಉದ್ರೇಕದ ಹಂತಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯವಾಗುತ್ತೆ. ಅವಾಗ ಇಬ್ರಿಗೂ ಆ ತೃಪ್ತಿ ಭಾವನೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಈಗ ನೀವು ಹೇಳಿದ್ರಲ್ಲ, ಉದ್ರೇಕದ ಹಂತ ತಲುಪೋದಕ್ಕೆ ಮಹಿಳೆಯರಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ವೈದ್ಯಕೀಯವಾಗಿ ಇದಕ್ಕೆ ಏನು ಕಾರಣ? ಅವಳ ದೇಹ ಸ್ಥಿತಿ ಮತ್ತು ಅದು ಇರೋ ರೀತಿನೇ ಆ ಥರ. ಅದರಿಂದ ಅವಳಿಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಯೋನಿ ಸ್ರವಿಕೆ ಅಥವಾ ಒಂದು ಇದು ಅವಳಿಗೆ ಒದ್ದೆಯಾದ ಅನುಭವ ಅದು ಅವಳ ಉದ್ರೇಕನ ತೋರಿಸುತ್ತೆ. ಅದು ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದ್ದರಿಂದ ಒಂದು ಕೆಲವು ಸ್ತ್ರೀನಲ್ಲಿ ಸ್ವಲ್ಪ ಬಹಳ ಬೇಗ ಕೂಡ ಉದ್ರೇಕದ ಹಂತ ತಲುಪೋದು. ಇನ್ನೂ ಒಂದು ಏನಾಗುತ್ತೆ ಅಂದರೆ ಬಹಳಷ್ಟು ಜನ ಸ್ತ್ರೀಯರಿಗೆ ಬರೀ ಒಂದು ಸಂಭೋಗ ಕ್ರಿಯೆನಲ್ಲಿ ಮಾತ್ರನೇ ತೃಪ್ತಿ ಭಾವನೆ ಸಿಗಬೇಕು ಅನ್ನೋ ಥರ ಇರುತ್ತೆ. ಅವರ ತಮ್ಮ ಕೊಡುಗೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಅದರೊಳಗೆ ದೇ ಆರ್ ಈಕ್ವಲ್ ಪಾರ್ಟ್ನರ್ಸ್ ಅನ್ನೋದನ್ನ ಅವರು ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಅವ್ರದೇ ಆದ ಒಂದು ಉದ್ರೇಕ ಅಥವಾ ಅವ್ರದೇ ಆದ ಒಂದು ಕಲ್ಪನೆ ಊಹೆ ಇದೆಲ್ಲ ಅವರಲ್ಲೂ ಕೂಡ ಉದ್ರೇಕದ ಭಾವನೆ ಬರೆಸ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಕೂಡ ಅವರೇ ಅವ್ರ ಕೊಡುಗೆನು ಕೊಟ್ಟಂಗಾಗತ್ತೆ. ಅವಾಗ ಬೇಗ ಅವ್ರಿಗೆ ಭಾವಪ್ರಾಪ್ತಿ ಅಥವಾ ಆರ್ಗಾಸಮ್ ಅನ್ನೋದು ತಲುಪೋದಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಪರಸ್ಪರ ಇಬ್ಬರಿಗೂ ಅರ್ಥ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಎಷ್ಟೋ ಜನ ಹೆಂಗಸರಿಗೆ ಅದು ಕ್ಲೈಮ್ಯಾಕ್ಸ್ ಅಥವಾ ಭಾವಪ್ರಾಪ್ತಿ ತಲುಪೋದೇ ಇಲ್ಲ, ಆದರೂ ಕೂಡ ಬರೀ ಅವರ ಒಂದು ಗಂಡನ ಒಂದು
ಸನಿಹ, ಅವರ ಪ್ರೀತಿ ವಿಶ್ವಾಸ, ಅವ್ರ ಜೊತೆ ಇರೋ ಆ ಸಮಯ ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ತಾರೆ. ಬಹಳಷ್ಟು ಜನ ಇದು ಎಷ್ಟೋ ಸಲ ಮುಂಚೆ ಎಲ್ಲ ಹೆಂಗಸರಿಗೆ ಏನು ಅನ್ನೋದು ಗೊತ್ತೇ ಇರಲಿಲ್ಲ. ಹಾಗಾಗಿ ಅವ್ರ ಜೊತೆ ಇರೋದು ಅವ್ರು ತೋರಿಸೋ ಅಟ್ಲೀಸ್ಟ್ ಆ ಸಮಯದಲ್ಲಾದರೂ ಅವ್ರಿಗೊಂದು ಅವ್ರಿಗೋಸ್ಕರವಾಗಿ ಒಂದು ಸಮಯವಾಗಿ ಕೊಟ್ಟಿದ್ದಾರೆ ನನ್ನ ಗಂಡನ ಸನಿಹ. ಆದ್ರಿಂದ ಏನಾಗುತ್ತೆ ಅವಾಗ ಅದೇ ಅವ್ರಿಗೊಂದು ತೃಪ್ತಿ ಭಾವನೆ, ಎಲ್ಲರೂ ಏನು ಕಂಪ್ಲೇಂಟ್ ಮಾಡೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅವಳ ಒಂದು ಅವಳ ನಾಲೆಡ್ ತಿಳುವಳಿಕೆ ಅಥವಾ ವಿದ್ಯೆ ಮಟ್ಟ ಇದೆಲ್ಲ ಹೆಚ್ಚಿದ ಆಗ್ತಾ ಇರೋ ಹಂಗೆ, ಮತ್ತೆ ಮೀಡಿಯಾ ಪ್ರೊಜೆಕ್ಷನ್ಸ್ ಎಲ್ಲ ಮಾಹಿತಿಗಳು ಅವಳಿಗೆ ಸಿಗ್ತಾ ಇರೋದ್ರಿಂದ ನನಗೆ ಯಾಕಾಗಲ್ಲ, ನನಗೇನು ಕೊರತೆ ಆಗಿದೆ ಅಥವಾ ನನ್ನಲ್ಲಿ ಏನು ತೊಂದರೆ ಇದೆ ಅನ್ನೋದ್ರ ಬಗ್ಗೆ ಅವಳು ಯೋಚಿಸಕ್ ಶುರು ಮಾಡಿದಾಳೆ. ಆದ್ರೆ ಅವಳ ಯೋಚನೆಗೆ ಸರಿಯಾಗಿ ಆ ಪುರುಷ ಅದೇ ವೇಗವಾಗಿ ಅವಳ ಜೊತೆ ಹೆಜ್ಜೆ ಹಾಕಕ್ ಆಗ್ತಾ ಇಲ್ಲ. ಹಾಗಾಗಿ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ನೀವು ಹೇಳ್ದಂಗೆ ನಾವು ಸೋಲ್ದೇ ಇರಕ್ ಆಗೋದೇ ಇಲ್ವಾ ಅಂತ ಹೇಳಿ ಖಂಡಿತ ಅವ್ರು ಗೆದ್ದೆ ಗೆಲ್ತಾರೆ. ಅಂದ್ರೆ ಅವ್ರ ಹೆಂಡತಿಗೆ ಏನ್ ಬೇಕು ಬೇಡಗಳನ್ನ ತಿಳ್ಕೊಂಡು ಖಂಡಿತವಾಗ್ಲೂ ಅವ್ರು ಖಂಡಿತ ಗೆದ್ದೆ ಗೆಲ್ತಾರೆ. ಬಹುತೇಕ ಎಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನು ನಾವು ಕರೆಗಳನ್ನ ಸ್ವೀಕರಿಸತಕ್ಕಂತ ಸಮಯ. ಸೌದಿ ಅರೇಬಿಯಾದಿಂದ ಲೋಕೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಲೋಕೇಶ್ ಹೇಳಿ, ಏನ್ ಸಮಸ್ಯೆ ಇದೆ ನಿಮಗೆ? ಹಲೋ ಹೇಳಿ ಲೋಕೇಶ್. ನಮಸ್ಕಾರ ಸರ್. ನಮಸ್ತೆ ಹೇಳಿ. ಕೇಳಿಸ್ತಾರೆ ಸರ್? ಕೇಳಿಸ್ತಾ ಇದೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮ್ಮ ಸಮಸ್ಯೆ ಏನಂದ್ರೆ ಸರ್, ಈಗ ಒಂದು ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ನಾವು ಊಟ ಮಾಡ್ತೀವಲ್ಲ, ನಾನ್ ವೆಜ್ ಅಲ್ಲಿ ಊಟ ಮಾಡೋದ್ರಿಂದ ಜಾಸ್ತಿ ಸೆಕ್ಸುವಲ್ ಜಾಸ್ತಿ ಆಗತ್ತೆ ಅಥವಾ ವೆಜಿಟೇರಿಯನ್ ಜಾಸ್ತಿ ಆಗತ್ತೆ? ಇನ್ನೊಂದು ಚಳಿಗಾಲದಲ್ಲಿ ಸೆಕ್ಸುವಲ್ ಜಾಸ್ತಿ ಆಗತ್ತೆ ಹೇಗೆ? ಅಂದ್ರೆ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ. ಚಳಿಗಾಲದಲ್ಲಿ ಹೆಚ್ಚಿಗೆ ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅನ್ನೋದು ಮುಖ್ಯ ಅಲ್ಲ, ಒಟ್ಟು ಅವರಿಗೆ ಒಂದು ಒಳ್ಳೆಯ ಆಹಾರ ಸಮತೋಲನ ಆಹಾರ ಸಿಗಬೇಕು, ಅವರ ದೈಹಿಕ ಶಕ್ತಿ ಅವರ ಆರೋಗ್ಯ ಚೆನ್ನಾಗಿರಬೇಕು. ಅವರವರಿಗೆ ರೂಢಿಗತವಾಗಿ ಬಂದಿರೋ ಆಹಾರ, ಅದು ಮೊದಲಿನಿಂದ ಬಂದಿರೋ ಒಂದು ಆಹಾರ, ಅವ್ರು ಯಾವುದೇ ರೀತಿಯ ಆಹಾರ ಅವ್ರಿಗೆ ರೂಢಿ ಇದೆ ಅದು ಏನಾಗುತ್ತೆ ಅದನ್ನು ಅವ್ರು ತಗೊಳ್ಬೋದು. ಇಂಥದೇ ಆಹಾರದಿಂದ ಅದು ಲೈಂಗಿಕ ಆಸಕ್ತಿ ಹೆಚ್ಚತ್ತೆ ಅಥವಾ ಲೈಂಗಿಕ ಅದು ವರ್ಧನೆ ಹೆಚ್ಚಿಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಅದೊಂದು ತಪ್ಪು ತಿಳುವಳಿಕೆ. ಆ ಥರ ಏನೂ ಇಲ್ಲ. ಅಂದರೆ ಒಟ್ಟಾರೆ ಎಲ್ಲ ರೀತಿ ತಗೊಂಡಾಗ ಅವರ ದೇಹದಲ್ಲಿ ಕೆಲವು ಒಳ್ಳೆಯ ಒಂದು ರೀತಿಯಾಗಿ ಒಂದು ಹಾರ್ಮೋನುಗಳು ಉತ್ಪತ್ತಿ ಇರ್ಬೋದು, ದೇಹದ ಆರೋಗ್ಯ ಇರ್ಬೋದು, ಇದೆಲ್ಲದಕ್ಕೆ ಅದು ನೇರವಾಗಲ್ದೇ ಇದ್ರೂ ಕೂಡ ಅದು ಇಂಡೈರೆಕ್ಟ್ ಆಗಿ ಅವ್ರಿಗೆ ಅದಕ್ಕೆ ಕಾರಣ ಆಗುತ್ತೆ. ಅದು ಒಂದು ಪ್ರಶ್ನೆ. ಅದರಿಂದ ಆಹಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇನ್ನು ಅಂದರೆ ಕೆಲವು ಸಲ ಏನಾಗುತ್ತೆ, ತುಂಬ ಹೆಚ್ಚಿನ ಒಂದು ನಾನ್ ವೆಜಿಟೇರಿಯನ್ ಇದೆಲ್ಲ ತಗೊಂಡಾಗ ಅಥವಾ ಆಹಾರ ಜಿಡ್ಡು ಸಿಹಿ ಪದಾರ್ಥ ಹೆಚ್ಚಿನ ಆಯಿಲ್ ಕಂಟೆಂಟ್ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ಅದು ಎಣ್ಣೆ ಇದೆಲ್ಲ ಬಳಸೋದ್ರಿಂದ ಹೆಚ್ಚಿನ ತೂಕ ಎಲ್ಲ ಆದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಒಂದು ಒಬೆಸಿಟಿ ಅಂತ ಈಗ ಬೊಜ್ಜುತನ ಬರ್ಬೋದು, ಮತ್ತೆ ಅದರೊಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಒಂದು ವಯಸ್ಸಿನ ನಂತರ ಆ ಹೆಚ್ಚಿನ ಕೊಲೆಸ್ಟ್ರಾಲ್ನಿಂದ ಅವರ ಒಂದು ರಕ್ತನಾಳಗಳ ಮೇಲೆ ಪ್ರಭಾವ ಬೀರುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಿಮ್ರ ದೌರ್ಬಲ್ಯ ಈ ಥರದ್ದೊಂದು ಬರೋ ಸಾಧ್ಯತೆಗಳಿರುತ್ತೆ. ಆದ್ರಿಂದ ತೂಕನ ಅವ್ರು ಸರಿಯಾಗಿ ಇಟ್ಕೊಂಡು ಅವರ ಕೊಲೆಸ್ಟ್ರಾಲ್ ಹೆಚ್ಚಿಸದಂಗೆ ನೋಡಿಕೊಂಡಾಗ ಯಾವುದೇ ಆಹಾರ ಕೂಡ ಎಲ್ಲ ಒಂದೇನೆ. ಚಳಿಗಾಲದ್ದೊಂದು ಏನಿಲ್ಲ, ಚಳಿಗಾಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಮಹಿನ ದೇಹದ ಶಾಖ ಹೆಚ್ಚಿಸೋದ್ರಿಂದ ಅವರ ಒಟ್ಟಾಗಿದ್ದಾಗ ಮಾಡಿದಾಗ ಚಳಿಗಾಲದಲ್ಲಿ ಹೆಚ್ಚಿಗೆ ಅವರು ಒಂದು ಸನಿಹತೆ ಅವರು ಬಯಸ್ಬೋದು. ಹಾಗೆ ಈಗ ನೀವು ಎಷ್ಟೋ ಒಂದು ಪಿಕ್ಚರ್ಗಳೆಲ್ಲ ಪೆಂಗ್ವಿನ್ಸ್ ಇವರೆಲ್ಲ ನೋಡಿದಾಗ ಅದ್ರ ದೇಹದ ಶಾಖಗಳನ್ನ ಹೆಚ್ಚಿಸ್ಕೊಳ್ಳೋಕೆ ಒಂದಕ್ಕೊಂದಕ್ಕೊಂದಕ್ಕೆ ಪಕ್ಕದಲ್ಲಿ ಜೋಡಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿರುತ್ತೆ ಅವರು. ಹಾಗಾಗಿ ಇದು ಒಂದು ರೀತಿಯ ಒಟ್ಟು ಒಂದು ಸನಿಹ ಇದ್ದಾಗ ಅವರ ಹೆಚ್ಚಿನ ಒಂದು ಅದೇ ಒಂದು ಲೈಂಗಿಕ ಚಟುವಟಿಕೆ ಆದಾಗ ಅದು ಬಹುಶಃ ಹೆಚ್ಚಿನ ಸಂದರ್ಭಗಳಲ್ಲಿ ಒಂದು ಲೈಂಗಿಕ ಚಟುವಟಿಕೆಗೆ ಅನುವು ಮಾಡಿಕೊಡುತ್ತೆ. ಕೆಲವು ಸಲ ಬಹಳ ವಿಪರೀತ ಶೆಕೆ ಬಿಸಿಲು ಎಲ್ಲ ಇದ್ದಾಗ ಅಂತ ಸಮಯದಲ್ಲಿ ಅವರಿಗೆ ಬಹಳಷ್ಟು ಜನಕ್ಕೆ ಅದು ಇಷ್ಟವಾಗೋದಿಲ್ಲ. ಹಾಗಾಗಿ ದೇಹ ಬೆವರೋದಾಗ್ಲಿ ಬಹಳ ಶಾಖ ಹೆಚ್ಚಿದಾದಾಗ ಅವ್ರಿಗೆ ಮತ್ತಷ್ಟು ದೇಹಕ್ಕೆ ಕಿರಿಕಿರಿ ಅನ್ನಿಸ್ಬೋದು. ಅಂತ ಸಮಯದಲ್ಲಿ ಕೆಲವು ಸಲ ಅವರು ಚಳಿಗಾಲ ಇದಕ್ಕಿಂತ ಅದು ಬೆಟರ್ ಅನ್ನೋ ತರ ಭಾವನೆ ಬಂದಿರಬಹುದು. ಈಗ ಲೋಕೇಶ್ ಅವರ ಪ್ರಶ್ನೆಗೆ ರಿಲೇಟ್ ಮಾಡಿ ಕೇಳೋದಾದ್ರೆ, ಈಗ ಪೌಷ್ಟಿಕ ಆಹಾರ ಅಂತ ನಾವು ಹೇಳ್ತೀವಿ, ಆಹಾರದಲ್ಲಿ ಪೌಷ್ಟಿಕತೆ ಇರತಕ್ಕಂಥದ್ದು, ಸೊ ಕಾಮವರ್ಧಕ ಆಹಾರ ಅಂತಕ್ಕಂಥದ್ದು ಏನಾದರೂ ಇದೆಯಾ? ಹಾಗಾದ್ರೆ ಅದು ಬಹಳಷ್ಟು ಜನ ನೀವು ಎಲ್ಲ ಸಿನಿಮಾ ಕತೆ ಕಾದಂಬರಿ ತೋರಿಸೋ ತರ ಏನು ಈರುಳ್ಳಿ ಬೆಳ್ಳುಳ್ಳಿ ಅದು ಹಾಗಲಕಾಯಿ ಏನೇನೋ ಕೆಲವೆಲ್ಲ ತೋರಿಸ್ತಾರೆ, ಆದರೆ ಅದನ್ನೆಲ್ಲ ವೈಜ್ಞಾನಿಕವಾಗಿ ಯಾವುದನ್ನು ಪ್ರೂವ್ ಮಾಡಲಿಕ್ಕಾಗಿಲ್ಲ. ಕೆಲವುದರೊಳಗೆ ಕೆಲವು ಒಂದು ಉದ್ದಿನ ಬೇಳೆ ಮತ್ತೆ ಕೆಲವು ತರಕಾರಿಗಳಲ್ಲಿ ಇದರೊಳಗೆಲ್ಲ ಸ್ವಲ್ಪ ಟೆಸ್ಟೋಸ್ಟಿರೋನ್ ಅನ್ನು ವೃದ್ಧಿಸೋ ಅಂತ ಶಕ್ತಿ ಇದೆ ಅಂತ ಕೆಲವು ಅದು ಅಧ್ಯಯನಗಳು ಹೇಳಿರೋದು. ಆ ಟೆಸ್ಟೋಸ್ಟಿರೋನ್ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆದಾಗ ಸೊ ದೇಹದಲ್ಲಿ ಒಂದು ಲೈಂಗಿಕ ಆಸಕ್ತಿ ಅಥವಾ ಚಟುವಟಿಕೆ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಇನ್ನು ಬೆಂಗಳೂರಿನಿಂದ ಶಂಕರ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಶಂಕರ್ ಹೇಳಿ, ಏನ್ ಸಮಸ್ಯೆ ಇದೆ ನಿಮಗೆ? ಸರ್, ನಮ್ಮ ಮದುವೆಗೆ 2 ವರ್ಷ ಆಯ್ತು. ಸ್ವಲ್ಪ ಜೋರಾಗಿ ಮಾತಾಡಕ್ ಆಗುತ್ತಾ ಶಂಕರ್?
ಸರಿ ಸರ್, ನಮ್ದು ಈಗ ಮದುವೆ ಆಗಿ 2 ವರ್ಷ ಆಯ್ತು. ಬಟ್ ಅದೇ ಮಕ್ಕಳ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ರು ಸರ್. ಬಟ್ ಡಾಕ್ಟರ್ ಸ್ಟಾರ್ಟಿಂಗ್ ಪರೀಕ್ಷೆ ಮಾಡಿದಾಗ ವೀರಾಣು ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಲೈಕೋಕಿಯೋ ಅಂತ. ಅದು ತಗೊಂಡ್ಮೇಲೆ 1 ಮಂತ್ ಆದ್ಮೇಲೆ ಮತ್ತೆ 40 ಮಿಲಿಯನ್ ಬಂದಿದೆ. ಬಟ್ ಇದೇ ತರ ಕಂಟಿನ್ಯೂ ಮಾಡಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದೇ ರೀತಿ ನಮ್ಮ ಮನೆಯವ್ರಿಗೂ ಸಹ ಚೆಕ್ ಮಾಡಿದ್ರು, ಅವ್ರಿಗೂ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. ಓಕೆ, ಈಗ 2 ವರ್ಷ ಆಗಿದೆ, ಇನ್ನು ಮಕ್ಕಳಾಗಿಲ್ಲ. ನಿಮ್ಮ ಈಗ 40 ಮಿಲಿಯನ್ ಬಂದಿದೆ ಅಂದ್ರೆ ಕೌಂಟ್ ಚೆನ್ನಾಗಿದೆ ಅಂತ ಅರ್ಥ. ಅದಲ್ಲದೆ ಬೇರೆ ಏನಾದರೂ ನಿಮ್ಮ ಪತ್ನಿಗೂ ಬೇರೆ ಇನ್ಯಾವುದಾದ್ರೂ ಒಂದು ತೊಂದರೆ ತೊಡಕುಗಳು ಏನು ಇಲ್ವಾ ಅನ್ನೋದನ್ನ ಬಹಳಷ್ಟು ಪರೀಕ್ಷೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬರೀ ಒಂದು ಸ್ಕ್ಯಾನಿಂಗು ಅಥವಾ ಬರೀ ಒಂದು ರಕ್ತ ಪರೀಕ್ಷೆ ಇಷ್ಟರೊಳಗೆ ಎಲ್ಲಾನು ಸರಿಯಾಗಿದೆಯಾ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವರ ಒಂದು ಟ್ಯೂಬ್ಸ್ ಚೆನ್ನಾಗಿದೆಯಾ, ಗರ್ಭಕೋಶ ಚೆನ್ನಾಗಿದೆಯಾ ಅಥವಾ ಅಂಡಾಣು ಬಿಡುಗಡೆ ಸರಿಯಾಗಿದೆಯಾ, ಇದೆಲ್ಲ ಸ್ವಲ್ಪ ಹೆಚ್ಚಿನ ಪರೀಕ್ಷೆ ಮಾಡಬೇಕಾಗತ್ತೆ. ಅವೆಲ್ಲ ಸರಿಯಾಗಿತ್ತು, ಈಗ ನಿಮ್ಮ ಕೌಂಟು ಚೆನ್ನಾಗಾಗಿದೆ ಅಂದರೆ ಖಂಡಿತ ನಿಲ್ಲೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದನ್ನು, ಯಾಕೆಂದರೆ ಸಾಮಾನ್ಯ ಇಂಥ ಸಮಸ್ಯೆ ಹೊತ್ತು ವೈದ್ಯರ ಮುಂದೆ ಹೋದಾಗ ಫಸ್ಟ್ ಸ್ಕ್ಯಾನಿಂಗ್ ಅಂತಾರೆ. ಹೌದು, ಸ್ಕ್ಯಾನಿಂಗಿಗೆ ಅವರು ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಅದಾದಮೇಲೆ ಓಕೆ ಇದು ಸರಿ ಇದೆ, ಮುಂದಿನ ಪರೀಕ್ಷೆನ ಮಾಡಿಸೋಣ, ಈ ಥರ ಏನಾದರೂ ಗೈಡೆನ್ಸ್ ಕೊಡ್ತಕ್ಕಂಥ ಅಗತ್ಯ ಇರುತ್ತೆ. ಹೌದು, ಅಂದರೆ ಅವರು ಸ್ವಲ್ಪ ತಜ್ಞ ವೈದ್ಯರ ಹತ್ರ ಅವರು ಹೋಗಿ ಎಲ್ಲ ಮಾಡಿದರೆ ಖಂಡಿತ ಅದನ್ನೆಲ್ಲ ಸರಿಯಾದ ರೀತಿ ತಿಳಿಸ್ಕೊಡ್ತಾರೆ. ಈಗ ಎಲ್ಲ ಕಡೆ ಹಲವಾರು ಈಗ ಎಲ್ಲ ಸ್ತ್ರೀರೋಗ ತಜ್ಞರು ಇದ್ದೇ ಇರ್ತಾರೆ. ಹಾಗಾಗಿ ಅದನ್ನು ಮಾಡಿ ಇನ್ನು ಅವ್ರು ಚಿಕ್ಕ ವಯಸ್ಸಾಗಿದ್ರೆ ಇನ್ನೂ 1 ವರ್ಷ ಕಾಯೋದ್ರೊಳಗೆ ಏನೂ ತೊಂದರೆ ಇಲ್ಲ. ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ ಅಂತ ಹೇಳಿದರೆ 1-6 ತಿಂಗಳು ನೋಡಿ ಒಂದು ಈಗ ಕೃತಕ ವೀರ್ಯಧಾರಣೆ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಓಕೆ, ಇನ್ನು ಬಿಜಾಪುರದಿಂದ ಮಹೇಶ್ ಅನ್ನೋರು ಕಲೆ ಕರೆ ಮಾಡಿದರೆ. ಮಹೇಶ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಮಹೇಶ್ ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ, ನನ್ನ ಹೆಂಡತಿಗೆ ಬೀಸುತ್ತದೆ ಆಗ್ತಾ ಇಲ್ಲ, ಅದಕ್ಕಂದ್ರೆ ಮಾಹಿತಿ. ನಿಮಗೆ ಮಕ್ಕಳಿದೆಯಾ ಮಹೇಶ್? ಇನ್ನೂ ಆಗಿಲ್ಲ ಸರ್. ಓಕೆ, ಶೀಘ್ರ ಸ್ಖಲನ ಆಗುತ್ತೆ, ಮದುವೆ ಆಗಿ 3 ವರ್ಷ ಆಗಿದೆ, ಇದು ಹೆಂಡತಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಒಂದು. ಅದನ್ನೇ ಇವಾಗ ಶೀಘ್ರಸ್ಖಲನ ಎಷ್ಟು ನೀವೇ ನೋಡ್ತೀರಾ, ಎಷ್ಟು ಪ್ರಶ್ನೆಗಳು. ಇದು ನೆಗಡಿ ಅಷ್ಟೇ ಸಾಮಾನ್ಯ ಅನ್ನೋ ತರ ಹೇಳ್ತಾರೆ ಇದನ್ನ. ಪತ್ರಗಳು ಅಷ್ಟೇ, ತುಂಬಾ ಪತ್ರಗಳಲ್ಲಿ ಇದೇ ವಿಚಾರ ಇದೆ. ನಾನು ನೋಡ್ತಿರೋರಲ್ಲಿ ಈಗ ನಿಮ್ರ ದೌರ್ಬಲ್ಯಕ್ಕಿಂತ ಶೀಘ್ರಸ್ಖಲನದ ತೊಂದರೆನೆ ಹೆಚ್ಚಿನ ಜನರು. ಈ ಶೀಘ್ರಸ್ಖಲನದಲ್ಲಿ ಒಂದು ಮೂಢನಂಬಿಕೆ ಮಕ್ಕಳ ಅವರಲ್ಲಿ ಬೇರೂರ್ ಬಿಟ್ಟಿದೆ ಅಂತ ಅನ್ಸುತ್ತೆ. ಅವ್ರಿಗೆ ಕರೆಕ್ಟ್ ಆಗಿ ಎಷ್ಟು ನಿಮಿಷ ಆಗಬೇಕು ಏನೋ ಅದೇನು ಗೊತ್ತಿರಲ್ಲ, ಒಟ್ಟು ಜನರಲ್ ಅವ್ರು ಎನ್ಕೊಂಡ್ಬಿಡ್ತಾರೆ ನಮಗೆ ಶೀಘ್ರಸ್ಖಲನ ಆಗುತ್ತೆ ಅಂತ. ಹೌದು, ಹಾಗೆ ಎಷ್ಟೋ ಸಲ ಅವರು ಹೆಚ್ಚಿನ ಸಂದರ್ಭದಲ್ಲಿ ಅವ್ರಿಗೆ ನಿಜವಾದ ಶೀಘ್ರಸ್ಖಲನ ಇರೋದಿಲ್ಲ. ಆದರೂ ಕೂಡ ಅವ್ರಿಗೆ ಒಂದು ಅದು ಏನಾಗುತ್ತೆ ಅಲ್ಲಿ ಯಾರಾದರೂ ಹೇಳಿರ್ತಾರೆ ಅಥವಾ ಬೇರೆ ಒಂದು ಇವಾಗೆಲ್ಲ ಪೋರ್ನೋಗ್ರಾಫಿಕ್ ಸೈಟ್ಸ್ ಅದನ್ನೆಲ್ಲ ನೋಡಿಬಿಟ್ಟು ಅವ್ರ ಥರ ನಾವಿಲ್ಲ ನಮ್ಗೆ ಯಾಕೆ ಆಗಲ್ಲ ಅನ್ನೋ ಒಂದು ಭಾವನೆ ಬಂದೆ. ಆ ಕಂಪ್ಯಾರಿಸನ್ ಒಳಗೆ ಅವ್ರೇನು ಅನ್ಕೊಳ್ತಾರೆ ಅವಾಗ ನನಗೇನೋ ತೊಂದರೆ ಇದೆ ಅನ್ನೋ ಭಾವನೆ ಅವ್ರಿಗೆ ಅವ್ರ ಮನಸ್ಸಿಗೆ ಅನಿಸಿರತ್ತೆ. ಆದರೆ ಅವರಿಗೂ ತೃಪ್ತಿ ಭಾವನೆ ಸಿಕ್ಕಿ ಅವರ ಪತ್ನಿಗೂ ತೃಪ್ತಿ ಭಾವನೆ ಸಿಕ್ಕಿದರೆ ಅದು ಎಷ್ಟು ನಿಮಿಷ ಎಷ್ಟು ಹೊತ್ತು ಅನ್ನೋದು ಏನು ಅದಕ್ಕೆ ಮುಖ್ಯ ಅಲ್ಲ. ಒಟ್ಟಲ್ಲಿ ಅವರಿಬ್ಬರಿಗೂ ತೃಪ್ತಿ ಭಾವನೆ ಸಿಗಬೇಕು. ಅಥವಾ ಬಹಳ ತೀವ್ರತರವಾದ ಶೀಘ್ರ ಸ್ಖಲನ ಕೆಲವರಿಗೆ ಒಂದು ಯೋನಿ ಪ್ರವೇಶಕ್ಕೆ ಮುಂಚೆನೆ ಸ್ಖಲನ ಆಗೋಗು ಅಂತದಿರತ್ತೆ, ಅಂತದೆಲ್ಲ ಬಹಳ ಅದು ಖಂಡಿತವಾಗ್ಲೂ ಸಮಸ್ಯೆ ಆಗತ್ತೆ. ಅದಕ್ಕೆಲ್ಲ ಇವಾಗೆಲ್ಲ ತುಂಬಾ ಒಳ್ಳೆ ಔಷಧಿ, ಅದಕ್ಕೋಸ್ಕರವಾಗಿನೇ ಸ್ಪೆಸಿಫಿಕ್ ಆಗಿರುವಂತ ಔಷಧಿಗಳು ಬಂದಿದೆ. ಅದರಿಂದ ಅದರೊಳಗೆ ನಾವು ಸಹಾಯ ಮಾಡಬಹುದು. ಇದಲ್ಲದೆ ಇನ್ನೇನಾದ್ರೂ ಕಾರಣ ಇದೆಯಾ ಅಂತಾನು ನೋಡ್ಬೇಕಾಗತ್ತೆ ಶೀಘ್ರ ಸ್ಖಲನಕ್ಕೆ. ಬೇರೆ ಕಾರಣಗಳಿಂದ ಹೌದು ಆಗಕ್ಕೆ ಸಾಧ್ಯತೆ ಇದೆ. ಕೆಲವು ಕಾಯಿಲೆಗಳಿಂದ ಇರ್ಬೋದು ಅಥವಾ ಶಿಶ್ನದಲ್ಲಿ ಸೋಂಕು ಇರ್ಬೋದು ಅಥವಾ ಇದು ಬಿಗಿ ಚರ್ಮ ಇರ್ಬೋದು, ಬೆಳವಣಿಗೆ ತೊಂದರೆ ಇರ್ಬೋದು, ಅದೆಲ್ಲ ಕೂಡ ಡಯಾಬಿಟಿಸ್ ಇಂದ ಇಂಥದೆಲ್ಲ ಕಾರಣಗಳಿಂದನೂ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ನೋಡಿ ಅವ್ರಿಗೆ ನಂತರ ನಾವು ಚಿಕಿತ್ಸೆ ಕೊಡಕ್ಕೆ ಸರಿ ಹೋಗುತ್ತೆ. ಓಕೆ, ನಮ್ಮ ವಿರಾಮದ ಸಮಯ ಆಗಿದೆ, ಇನ್ನೂ ಸಾಕಷ್ಟು ಜನ ಕಾಲರ್ಸ್ ರೆಡಿ ಇದ್ದಾರೆ, ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.